ಸೇನೆಗಳಿಂದ ಎಲ್ರಿಗೂ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ನ ಕತೆ ಹೇಳಲಿಕ್ಕೆ ಬಹಳ ಇಚ್ಛೆ ಪಡ್ತೀನಿ. ಎಲ್ಲ ಕಡೆ ಸಿಕ್ಕಿದಾಗಲೂ ಯೋಗೇಂದ್ರ ಸಿಂಗ್ ಯಾದವ್ನ ನೆನಪಿಸ್ಕೊಳ್ತೀನಿ. ಪರಮವೀರ್ ಚಕ್ರ ತಗೊಂಡ ಉಳಿದಿರುವಂತ ವ್ಯಕ್ತಿ ಆತ. ನಾಲ್ಕು ಜನರಿಗೆ ಕಾರ್ಗಿಲ್ ವಿಜಯದಲ್ಲಿ ಪರಮವೀರ್ ಚಕ್ರ ಸಿಕ್ತು, ಮೂರು ಜನರಿಗೆ ಮರಣೋತ್ತರ ಪ್ರಶಸ್ತಿ ಸಿಕ್ಕಿದ್ರೆ ನಾಲ್ಕನೆಯ ಈ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ಗೆ ಜೀವಂತ ಇರುವಾಗ ಸಿಕ್ತು. ಸುಮ್ ಸುಮ್ಮನೆ ಜೀವಂತ ಇದ್ದ ಮನುಷ್ಯ ಅಲ್ಲ, 20 ಗುಂಡುಗಳನ್ನ ದೇಹದ ಮೇಲೆ ಹೊಕ್ಕಿಸಿಕೊಂಡ ನಂತರವೂ ಯಮನಿಗೂ ಚಾಲೆಂಜ್ ಮಾಡಿ ನಾನು ನಿನ್ನ ಜೊತೆ ಬರಲ್ಲ ಅಂತ ಹೇಳಿದ ಈ ದೇಶದ ಮಹಾಸೈನಿಕ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್. ಮಿತ್ರರೇ, ಗೊತ್ತಿರಲಿ ಎಂಥ ಕದನ ಅವನದ್ದು. ಟೈಗರ್ ಹಿಲ್ ಗೆಲ್ಲಬೇಕಾದ್ರೆ ಟೈಗರ್ ಹಿಲ್ನ ಅಕ್ಕಪಕ್ಕದಲ್ಲಿ ಎರಡು ಗುಡ್ಡಗಳು, ಒಂದು ಇಂಡಿಯಾ ಗೇಟ್ ಮತ್ತೊಂದು ಹೆಲ್ಮೆಟ್. ಟೈಗರ್ ಹಿಲ್ನ ಹತ್ತಕ್ಕೊಂದು ಜಾಗ ಇತ್ತು ಕಾಲರ್ ಅಂತ, ಅತ್ಯಂತ ಕಡಿದಾಗಿರೋ ಜಾಗ. ಮೇಲೆ ಗುಡ್ಡದ ಮೇಲೆ ಪಾಕಿಸ್ತಾನಿಯರು ಈ ಕಾಲರ್ನ ಭಾಗದಲ್ಲಿ ನಮ್ಮ ಸೈನಿಕರು ನಿಂತಿದ್ದಾರೆ. 30-35 ಜನ ಇದ್ದಿರಬಹುದು, ಹತ್ತು ಹೋಗಬೇಕು. ಗಂಟೆಗಟ್ಟಲೆ ನಿಂತರೂ ಕೂಡ ಹತ್ತು ಹೋಗ್ಲಿಕ್ಕೆ ಆಗ್ತಿಲ್ಲ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಯೋಚನೆ ಮಾಡ್ದ, ಏನ್ ಮಾಡಿದ್ನಂತೆ ಗೊತ್ತಾ? ಒಂದು ಹಗ್ಗವನ್ನು ತಗೊಂಡು ಮೇಲಕ್ಕೆ ಹಾಕಿ ತಾನು ಕಷ್ಟಪಟ್ಕೊಂಡು ಒಂದು ಕ್ಲಿಫ್ ಮೇಲೆ ಹತ್ತು ನಿಂತ್ಕೊಂಡ, ಒಬ್ಬೊಬ್ಬರನ್ನೇ ಮೇಲಕ್ಕೆ ಕೆಳಕೊಂಡ. ಏಳನೇವನು ಮೇಲಕ್ಕೆ ಬರಬೇಕಾದ್ರೆ ಒಂದು ಕಲ್ಲು ಮೇಲಿಂದ ಕೆಳಗೆ ಉರುಳುಬಿತ್ತು. ಆ ಸದ್ದು ಬಂದಾಗ ಪಾಕಿಸ್ತಾನಿಯರು ತಿರುಗಿ ನೋಡ್ತಾರೆ, ಇಲ್ಲಿಂದ ಗ್ರೆನೇಡಿಯರ್ ಯಾರೋ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅವರಿಗೆ ಅಟ್ಯಾಕ್ ಶುರುವಾಯಿತು. ಈ ಅಟ್ಯಾಕ್ ಅನ್ನ ತಡೆದು ನಿಲ್ಲಬೇಕು ಬಹಳ ಕಷ್ಟ. ಕೆಳಗಿರೋರು ಮೇಲೆ ಬರ್ಲಿಕ್ಕಾಗ್ಲಿಲ್ಲ, ಮೇಲಿರೋರು ಕೆಳಗೆ ಹೋಗ್ಲಿಕ್ಕಾಗ್ಲಿಲ್ಲ. 7-7 ಜನ ಭಾರತೀಯ ಸೈನಿಕರು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ರ ನೇತೃತ್ವದಲ್ಲಿ ಪಾಕಿ ಸೇನೆಯನ್ನ ಅಡ್ಡಗಟ್ಟಿ ನಿಂತರು, ಬಂಕರ್ನಿಂದ ಬರುತ್ತಿದ್ದ ದಾಳಿಯನ್ನ ತಡೆದ್ರು. ಕೊನೆಗೆ 1.5 ಗಂಟೆಗಳ ನಂತರ ಬಂಕರ್ನಲ್ಲಿರುವ ಪಾಕಿ ಸೈನಿಕರನ್ನ ಕೊಂದು 7-7 ಜನ ಬಂಕರ್ನ ವಶಪಡಿಸಿಕೊಂಡ್ರು. ಅದು ಭಾರತೀಯ ಸೈನಿಕರ ತಾಕತ್ತು. ಎಂತ ವಿಶೇಷ ಅಂದ್ರೆ ಈ 7 ಜನ ಆ ಬಂಕರ್ನಲ್ಲಿ ಹೋಗಿ ಕೂತ್ರು. ಪಾಕಿಗಳಿಗೆ ಅಚ್ಚರಿ ಆಯ್ತಂತೆ, ಎಷ್ಟು ಜನ ಬಂದಿದ್ದಾರೆ ನೋಡ್ಕೊಂಡು ಬನ್ನಿ ಅಂತ 10 ಜನರನ್ನ ಕಳಿಸ್ಕೊಟ್ರು. 10 ಜನ ಈ 7 ಜನರ ಜೊತೆ ಕಾದಾಟ ಮಾಡಿದ್ರು. ಪುಸ್ತಕ ಬರೆದ ಅನೇಕರು ಹೇಳ್ತಾರೆ, ಅವತ್ತಿನ ವರದಿ ಕೊಟ್ಟವರು 10 ಜನರಲ್ಲಿ 8 ಜನರನ್ನ ನಮ್ಮ 7 ಜನ ಕೊಂದು ಹಾಕಿದ್ರು, ಉಳಿದ ಇಬ್ರು ಓಡೋದ್ರು, ಇವ್ರ ಜೊತೆ ಕುಸ್ತಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಓಡಿ ಹೋದ್ರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಬಹಳ ಖುಷಿಯಿಂದ ಆನಂದಿಸ್ತಾ ಇರಬೇಕಾದ್ರೆ ಹೋದ ಇಬ್ರು ಹೇಳಿದ್ರು, ಬಂಕರಲ್ಲಿ ಬಹಳ ಜನ ಇಲ್ಲ, 7-7 ಜನ ಭಾರತೀಯ ಸೈನಿಕರು ಇಷ್ಟೆಲ್ಲ ಅಟ್ಟಹಾಸ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ 100 ಜನ ಪಾಕಿ ಸೈನಿಕರು ದಾಳಿ ಮಾಡಲಿಕ್ಕೆ ಅಂತ ಬಂದರು. ಈ 100 ಜನರನ್ನ ಎದುರಿಸ್ಲಿಕ್ಕೆ ಅಂತ ನಿಂತ 7 ಜನ ಯಾವ ಪರಿ ಕಾದಾಟ ಮಾಡಿದ್ರು ಅಂದರೆ 30 ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ಕೊಂದು ಬಿಸಾಕಿದ್ರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಯುದ್ಧ ಮಾಡ್ತಾ ಮಾಡ್ತಾ ಕದನದಲ್ಲಿ ಭಾಗವಹಿಸಿದ್ದವನು 35 ಜನ ಸತ್ತು ಬಿದ್ದಿರೋದನ್ನು ನೋಡ್ತಾ ಪಕ್ಕದಲ್ಲಿ ನೋಡಿದ್ದಂತೆ ತನ್ನ ಜೊತೆಗಾರರಲ್ಲಿ 6 ಜನ ಸತ್ತು ಹೋಗಿದ್ದಾರೆ. ಬದುಕಿರೋನು ಒಬ್ಬನೇ ಒಬ್ಬ. ಪಾಕಿ ಸೇನೆ ದೊಡ್ಡದಾಗಿ ಮುಂದಕ್ಕೆ ಬರ್ತಿದೆ. ನನಗೆ ಪಾಕಿಸ್ತಾನಿ ಸೈನಿಕರ ಆಕ್ರಮಣ ತೀವ್ರವಾದಾಗ ಅವರು ಒಳಗೆ ಬರ್ತಾರೆ ಅಂತ ಗೊತ್ತಾದಾಗ ಬೇರೆ ದಾರಿ ಇಲ್ಲದೆ ಸತ್ತ 6 ಸೈನಿಕರ ಜೊತೆಗೆ ತಾನೂ ಸತ್ತಂತೆ ಬಿದ್ದ. ಅಂಗಾತ ಬಿದ್ದುಕೊಂಡ. ಪಾಕಿ ಸೈನಿಕರು ಬಂದರು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸತ್ತವರ ಮೇಲೆ ಮತ್ತೆ ದಾಳಿ ಆಯಿತು. ಯೋಗೇಂದ್ರ ಸಿಂಗ್ ಯಾದವ್ನ ದೇಹದೊಳಗೆ 15 ಬುಲೆಟ್ಗಳು ಹೊಕ್ಕಿದವು. 15 ಆ ಸೀಸದ ಗುಂಡುಗಳು ಅವರನ್ನು ಹೊಕ್ಕಿದವು. ಆ ಮನುಷ್ಯ ಸತ್ರು ಅಂತ ಇವ್ರು ತಿಳ್ಕೊಂಡು ಹೋದರು. ಇದ್ದ ಎಲ್ಲ ಪಿಸ್ತೂಲ್ಗಳನ್ನು ಶಸ್ತ್ರಗಳನ್ನು ತೊಗೊಂಡು ಹೋದರು, ರೈಫಲ್ಗಳನ್ನು ತೊಗೊಂಡು ಹೋದರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ಗೆ ಭಾಳ ಖುಷಿಯಾಗಿದ್ದು ಯಾಕೆ ಅಂದರೆ ರೈಫಲ್ಗಳನ್ನು ತೊಗೊಂಡು ಹೋದರು, ನನ್ನ ಜೇಬಲ್ಲಿರೋ ಗ್ರೆನೇಡ್ಗಳನ್ನು ಮರೆತು ಹೋಗಿಬಿಟ್ಟಿದ್ದಾರೆ ಅಂತ. ಕಷ್ಟಪಟ್ಟು ಎದ್ದು ನಿಂತ. 15 ಗುಂಡುಗಳು ಹೊಕ್ಕಿದ್ದ ಯೋಗೇಂದ್ರ ಸಿಂಗ್ ಯಾದವ್ ಎದ್ದು ನಿಂತು ಆ ಗ್ರೆನೇಡ್ನ ಲಾಕನ್ನು ತೆಗೆದು ಎಸೆದ್ರು ಅಷ್ಟೇ. ಖುಷಿಯಿಂದ ಹೋಗ್ತಿದ್ದ ಪಾಕಿ ಸೈನಿಕರ ಮೇಲೆ ದಾಳಿಯಾಯಿತು. ಗ್ರೆನೇಡ್ ಚಿಂದಿ ಮಾಡಿತು, ಅನೇಕರು ಸತ್ತು ಬಿದ್ದರು. ಇಡೀ ಭಾರತದ ಸೈನ್ಯ ಬಂದಿದೆ ಅಂತ ಪಾಕಿಸ್ತಾನಿ ಸೈನ್ಯ ಓಡ್ಲಿಕ್ಕೆ ಶುರು ಮಾಡಿತು. ಓಡಿ ಹೇಳ್ತು, ಈ ಗುಡ್ಡ ಬಿಟ್ಟು ಹೋಗೋಣ, ಭಾರತೀಯ ಸೈನಿಕರು ಬಂದ್ಬಿಟ್ಟಿದ್ದಾರೆ ಅಂತ. ಒಬ್ಬ ಯೋಗೇಂದ್ರ ಸಿಂಗ್ ಯಾದವ್ ಆ ಗುಡ್ಡವನ್ನು ಪೂರ್ತಿ ವಶಪಡಿಸ್ಕೊಳ್ಳೋಕೆ ಪಾಕಿಗಳನ್ನು ಹೆದರಿಸಿದ್ರಲ್ಲ, ಆ ಯೋಗೇಂದ್ರ ಸಿಂಗ್ ಯಾದವ್ ನೆನಪಿಸ್ಕೊಂಡ್ರೆ ಇವತ್ತು ಹೆಮ್ಮೆ ಅನಿಸುತ್ತೆ ಮಿತ್ರರೇ.